ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ಎಲ್ಲರೂ ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡಬೇಕಾಗಿದೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಒಂದು ಮಾತಿದೆ, ಅದನ್ನ ಸುಳ್ಳು ಮಾಡಬೇಕಾಗಿದೆ. ಇದಕ್ಕೆ ಕೇವಲ ಮಹಿಳೆಯರಷ್ಟೇ ಅಲ್ಲ, ಪುರುಷರ ಸಹಕಾರವು ಬಹಳ ಅತ್ಯಗತ್ಯ. ನಾವು ಮಹಿಳೆಯರು ಅನೇಕ ಬಾರಿ ನಾವು ಯಾವುದಕ್ಕೂ ಕಡಿಮೆ ಇಲ್ಲ, ನಾವು ಎಲ್ಲದರಲ್ಲೂ ಸಮಾನರು, ಎಲ್ಲದರಲ್ಲೂ ಸಮಾನ ಹಕ್ಕು ಬೇಕು, ನಮ್ಮ ವಾಯ್ಸ್ ಕೂಡ ನಮ್ಮ ದನಿ ಎಲ್ಲರಿಗೂ ಕೇಳಬೇಕು ಅಂತ ನಾವು ಎಷ್ಟೇ ಅಂದ್ಕೊಂಡ್ರು, ಅದಕ್ಕಾಗಿ ಹೊಡೆದಾಡಿದ್ರು ಕೂಡ, ಹೋರಾಟ ಮಾಡಿದ್ರು ಕೂಡ, ಎಲ್ಲೋ ಒಂದ್ ಕಡೆ ಅದನ್ನ ಕೇಳಿಸ್ಕೊಳ್ಳುವ ಇನ್ನೊಂದು ವರ್ಗ ಅಂದ್ರೆ ಸಮಾಜದ ಅರ್ಧದಷ್ಟಿರುವ ಪುರುಷ ವರ್ಗ ಅದನ್ನ ಈಸಿಯಾಗಿ ಅದಕ್ಕೆ ಹೋಗೊಡ್ಲಿಲ್ಲ ಅಂದ್ರೆ ಸಂಘರ್ಷಗಳಾಗ್ತವೆ. ಮನೆಯಲ್ಲಿ ಕೂಡ ಡಿಫ್ರೆನ್ಸಸ್ ಆಗತ್ತೆ. ನಾವೇನ್ ಜನರೇಷನ್ ಗ್ಯಾಪ್ ಅಂತೀವಿ, ಅದೇ ರೀತಿ ಲಿಂಗ ತಾರತಮ್ಯ ಇರೋದ್ರಿಂದ ಮತ್ತು ಅದನ್ನ ಒಂದು ಸಂಘರ್ಷಣೆ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಘರ್ಷಣೆಗಳು ಎರಡು ಲಿಂಗಗಳ ನಡುವೆ ಉಂಟಾಗೆ ಆಗ್ತದೆ. ಹಾಗಾಗಿ ಅಂಥದ್ದು ಬೇಡ, ಸ್ಮೂತ್ ಆಗಿ ಟ್ರಾನ್ಸಿಷನ್ ನಡೀಲಿ ಅಂತ ನನ್ನ ಆಸೆ. ಸೊ ಇದಕ್ಕಾಗಿ ನಾವೇ ಮಹಿಳೆಯರು ಹಾಗೂ ಪುರುಷರು ಅನೇಕ ಕೆಲಸಗಳನ್ನ ನಾವು ನಮ್ಮ ನಿಟ್ಟಿನಲ್ಲೇ ನಾವು ಮಾಡಬಹುದು. ಅಂದ್ರೆ ಮನೆಯಲ್ಲಿ ಒಬ್ಬ ಹೆಣ್ಮಗಳು ಗಂಡ್ಮಗಳು ಇಬ್ರು ಇದ್ರೆ ನಾವು ಕೆಲವೊಮ್ಮೆ ಎಷ್ಟೋ ಸಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗಂಡ್ಮಕ್ಳಿಗೆ ಕೆಲವು ಕೆಲಸಗಳನ್ನ ಹೇಳ್ತಿರ್ತೀವಿ, ಹೆಣ್ಮಕ್ಳಿಗೆ ಕೆಲವು ರೆಸ್ಟ್ರಿಕ್ಟ್ ಮಾಡಿ ಸೀಮಿತವಾಗಿರುವಂತ ಕೆಲಸಗಳನ್ನ ಹೇಳ್ತೀವಿ. ಓದ್ಬೇಕು ಅಂದಾಗ ನಾವು ಫಸ್ಟ್ ನಮ್ಮ ಏನು ರಿಸೋರ್ಸಸ್ ಇದೆ, ಸಂಪನ್ಮೂಲ, ಅದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಳ್ಳೆಯ ಕೋರ್ಸ್ಗೆ, ಡಿಗ್ರಿ ಕೋರ್ಸ್, ಒಳ್ಳೆಯ ಕೋರ್ಸ್ಗಳಿಗೆ, ಪ್ರೊಫೆಷನಲ್ ಕೋರ್ಸ್ಗೆ ಗಂಡ್ಮಕ್ಳನ್ನ ಕಳಿಸ್ತೀವಿ. ಸ್ವಲ್ಪ ಅಗ್ಗ ಇರುವಂತ ಕೋರ್ಸ್ಗಳಿಗೆ ಮಹಿಳೆಯರನ್ನ ಕಳಿಸ್ತೀವಿ, ಹೆಣ್ಮಕ್ಳನ್ನ ಕಳಿಸ್ತೀವಿ. ಈ ರೀತಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಡೀತಾ ಇರುತ್ತವೆ. ಸೊ ಇಂಥ ತಾರತಮ್ಯಗಳನ್ನ ನಾವು ಗಮನಿಸಿ ಗುರುತಿಸಿ ನಮ್ಮ ಲೆವೆಲ್ ಅಲ್ಲಿ ನಾವು ಕರೆಕ್ಟಿವ್ ಸ್ಟೆಪ್ಸ್ ತಗೊಳ್ಳೋಣ. ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡಬಹುದು. ಮಹಿಳೆ ಇವತ್ತು ಅಂತರಿಕ್ಷಕ್ಕೂ ಹಾರಿದಾಳೆ, ಮಿಲಿಟರಿ ನಲ್ಲಿ ಕೆಲಸ ಮಾಡಿದಾಳೆ, ಇಲ್ಲಿ ಅಲ್ದಿದ್ರು ಬೇರೆ ದೇಶಗಳಲ್ಲಿ ಹೊಡೆದಾಡಿದಾಳೆ, ರಣಭೂಮಿಯಲ್ಲಿ ದೇಶವನ್ನ ಆಳಿದಾಳೆ. ಸೊ ದೇಶ ಆಳುವ ಕೈ ತೊಟ್ಟಿಲು ಕೂಡ ತೂಗುತ್ತೆ. ಮಹಿಳೆಯರು ಎಲ್ಲ ಕೆಲಸಗಳಿಗೂ ಸಮರ್ಪಕ ಸಮರ್ಥರಿದ್ದಾರೆ, ಚೆನ್ನಾಗಿ ಕೆಲಸಾನೂ ಮಾಡ್ತಾರೆ. ಬಟ್ ಅದು ಮಹಿಳೆಯರು ಆಗ್ತದೋ ಇಲ್ಲೋ ಇವ್ರ ಕೈಲಿ ಅನ್ನೋದು ಎಲ್ಲ ಒಂದು ಸ್ಟೀರಿಯೋಟೈಪ್ಸ್, ಬೆಳ್ಕೊಂಡು ಬಂದಂತ ಒಂದು ಪೂರ್ವಾನುಗ್ರಹಗಳಷ್ಟೇ. ಹಾಗಾಗಿ ಇವುಗಳನ್ನ ನಾವು ಹೊಡೆದೋಡ್ಸೋಣ. ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಆದಷ್ಟು ಎನ್ಕರೇಜ್ ಮಾಡಿ. ಯಾವುದೇ ಅವ್ರ ಕೆಲಸ ಕೈಗೆತ್ಕೊಳ್ತೀವಿ ಅಂತಂದ್ರೆ ಹೌದು ಹೋಗು ಅಂತ ಹೇಳಿ ಬೆನ್ತಟ್ಟಿ ಮುಂದೆ ಕಳಿಸುವಂತ ಕೆಲಸ ಮಾಡಿ, ಪ್ರೋತ್ಸಾಹ ನೀಡಿ. ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ತೀವಿ ಅಂತಂದ್ರೆ ಅದಕ್ಕೆ ಹುರಿದುಂಬಿಸಿ, ಬೇಡ ಬೇಡ ಹೆಣ್ಮಕ್ಳು ಯಾವಾಗ್ಲೂ ಏನೋ ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅಂತ ಒಂದು ಮಾತಿದೆ. ಸೊ ಹೆಣ್ಮಕ್ಳು ಯಾವತ್ತೂ ಕೂಡ ಬೇರೆ ಮನೆಗೆ ಹೋಗೋರು ಅಂದ್ಬಿಟ್ಟು ಅದು ಎಲ್ಲೋ ಒಂದ್ ಕಡೆ ಪೇರೆಂಟ್ಸ್ ಅದಕ್ಕಾಗೇನೆ ಹೆಣ್ಮಕ್ಳಿಗೆ ಅನೇಕ ಸೌಲಭ್ಯಗಳನ್ನ ಕೊಡೋದು ನಿಲ್ಲಿಸ್ತಾರೆ ಅಥವಾ ಕಡಿಮೆ ಮಾಡ್ತಾರೆ, ಅದು ಬೇಡ. ಇವತ್ತು ಹೆಣ್ಮಕ್ಳು ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಂಡಂತ ನಿದರ್ಶನಗಳು ಬಹಳಷ್ಟಿವೆ. ಗಂಡ್ಮಕ್ಳು ಆಗದೇ ಇರೋ ಕಾಲಕ್ಕೆ ಹೆಣ್ಮಕ್ಳು ತಮ್ಮ ತಂದೆ ತಾಯಿಗಳನ್ನು ನೋಡ್ಕೊಂಡಿದ್ದಾರೆ. ಸೊ ಹೆಣ್ಮಕ್ಳನ್ನ ಪ್ರೋತ್ಸಾಹಿಸಿ, ಒಳ್ಳೆ ಶಾಲೆ ಕಳಿಸಿ, ಒಳ್ಳೆ ಶಿಕ್ಷಣ ಕೊಡಿಸಿ, ತಮ್ಮ ಕಾಲ ಮೇಲೆ ತಾವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಕ್ಕೆ ಹುರಿದುಂಬಿಸಿ, ಅಡ್ವೆಂಚರಸ್ ಆಗಿರೋಕೆ ಅವ್ರಿಗೆ ಹೇಳ್ಕೊಡಿ. ಯಾವಾಗ್ಲೂ ಇಲ್ಲ ಇಲ್ಲ ಹೆಣ್ಮಕ್ಳು ಏನಾಗುತ್ತೋ ಏನೋ ಯಾಕೆ ಅಂತ ನಾವು ಬಹಳಷ್ಟು ಸಲ ಅವ್ರು ಒಳ್ಳೆ ದೃಷ್ಟಿಯಿಂದಲೇ ಅವ್ರಿಗೆ ಒಳ್ಳೇದಾಗ್ಲಿ ಅಂತಲೇ ನಾವು ಪ್ರೊಟೆಕ್ಟಿವ್ ಆಟಿಟ್ಯೂಡ್ ತೋರಿಸ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಇದೇ ಮಾರಕ ಆಗತ್ತೆ. ತುಂಬಾ ಪ್ರೊಟೆಕ್ಟಿವ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಂತ ಹೆಣ್ಮಕ್ಳು ಆ ಒಂದು ಕೆಲ್ಸ, ಯಾವ್ದೋ ಒಂದ್ ಕೆಲ್ಸ ತಗೊಂಡಾಗ ಪ್ರೊಫೆಷನಲ್ಲಿ ಸಡನ್ ಆಗಿ ದೇ ಆರ್ ಎಕ್ಸ್ಪೋಸ್ ಟು ದ ವರ್ಲ್ಡ್. ಅವಾಗ ನ್ಯಾಚುರಲಿ ಈ ಸಮಾಜ ಅದರಲ್ಲಿ ಕ್ರೂರತನೂ ಇದೆ, ಎಲ್ಲ ರೀತಿಯ ಸ್ಕೀಮಿಂಗ್ ನಡೆಯುತ್ತೆ. ಮ್ಯಾನ್ ಇಸ್ ಪೊಲಿಟಿಕಲ್ ಬೀಯಿಂಗ್, ಸೊ ಪಾಲಿಟಿಕ್ಸ್ ನಡೀತಿರುತ್ತೆ. ಅದಕ್ಕೆಲ್ಲ ಹೊಂದ್ಕೊಂಡು ಏನು ಸೇಫ್ಟಿ ಇಶ್ಯೂಸ್ ಇದೆ ಅದನ್ನೆಲ್ಲ ಎದುರಿಸಿ ಯಾಕೆ ಕೆಲಸ ಮಾಡ್ಬೇಕು ಅಂದ್ರೆ ಇಟ್ ರಿಯಲಿ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ಅದಕ್ಕೆ ನಾವು ಹೆಣ್ಮಕ್ಳನ್ನ ಅಡ್ವೆಂಚರಸ್ ಆಗಿರೋಕೆ ಪ್ರೋತ್ಸಾಹಿಸ್ಬೇಕು, ಸ್ವಾತಂತ್ರ್ಯ ಕೊಡಿ. ಅದರ ಜೊತೆಗೆ ಅವರ ಜವಾಬ್ದಾರಿ ಕೂಡ ತಿಳಿಸ್ಕೊಟ್ರೆ ಅವರು ಆ ಸ್ವಾತಂತ್ರ್ಯವನ್ನ ಯಾವತ್ತು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಇವತ್ತು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ, ಆದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬರಬೇಕು. ಟಾಪ್ ಮ್ಯಾನೇಜರಿಯಲ್ ಲೆವೆಲ್ಸ್ ಏನಿದೆ, ಮ್ಯಾನೇಜ್ಮೆಂಟ್ ಲೆವೆಲ್ಸ್, ಅದರಲ್ಲಿ
ಟಾಪ್ ಲೆವೆಲ್ಸ್, ಟಾಪ್ 1-2 ಅಂತ ಲೆವೆಲ್ಸ್ ಅಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಹಿಳೆಯರು ಬರಬೇಕು. ಸ್ಪೋರ್ಟ್ಸ್ ನಲ್ಲೂ ಕೂಡ ಬರಬೇಕು, ಪಾಲಿಟಿಕ್ಸ್ ಕೂಡ. ಅನೇಕ ಮೇಲ್ ಡಾಮಿನೇಟೆಡ್ ಫೀಲ್ಡ್ಸ್ ಅಲ್ಲಿ ಇದ್ದಾರಾದ್ರೂ ಅವ್ರ ಸಂಖ್ಯೆ ಏನು ಗೌಣ. ಸೊ ಹಾಗಾಗಿ ಇವತ್ತು ಈ ಬಗ್ಗೆ ನಾವು ಒಂದು ಥಾಟ್, ಒಂದು ವಿಚಾರ ಮಾಡೋಣ. ಅದು ಒಂದು ಅಂಥ ಒಂದು ವಿಚಾರದ ಬೀಜ ನೆಡೋಣ, ಅದನ್ನು ನಮ್ಮ ಕೈಲೇ ನಾವು ಕೈಗೆತ್ಕೊಳ್ಳೋಣ. ಗಾಂಧೀಜಿಯವ್ರು ಹೇಳ್ದಾಗೆ ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸೀ ಅಂತ. ಯಾರೋ ಬರ್ತಾರೆ, ವ್ಯವಸ್ಥೆ ಚೇಂಜ್ ಆಗತ್ತೆ, ಹೀಗಾಗತ್ತೆ ಹಾಗಾಗತ್ತೆ ಅಂತ ಅನ್ಕೊಂಡ್ರೆ ಅದು ಯಾವತ್ತೂ ಆಗಲ್ಲ. ವ್ಯವಸ್ಥೆಯಲ್ಲಿ ಇರೋರು ಯಾರು? ನಾವು, ನೀವು. ಸೊ ಬೇರೆಯವ್ರು ಮಾಡ್ಲಿ ಅಂತ ನಾವು, ನಾವು ಮಾಡ್ಲಿ ಅಂತ ಅವರು, ಅದ್ ಹಾಗೆ ನಡ್ಕೋತಾ ಹೋಗ್ತಾ ಇರುತ್ತೆ. ಯಾರೋ ಒಬ್ರು ಸ್ಟಾರ್ಟ್ ಮಾಡ್ಬೇಕು, ನಾವು ನಮ್ ನಮ್ ಲೆವೆಲ್ ಅಲ್ಲಿ ಮಾಡೋಣ, ಖಂಡಿತ ಅದು ಚೇಂಜ್ ಬಂದೇ ಬರುತ್ತೆ. ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅನ್ನಂಗೆ ನಾವೆಲ್ಲರೂ ನಮ್ ಪ್ರಯತ್ನ ಮಾಡಿದ್ರೆ ಈ ಸಮಾಜ ಚೇಂಜ್ ಆಗೇ ಆಗತ್ತೆ. ಪಾಸಿಟಿವ್ ಚೇಂಜ್ಗೆ ನಾವ್ಯಾವತ್ತು ಎದುರು ನೋಡೋಣ, ಪ್ರಯತ್ನ ಪಡೋಣ. ಥ್ಯಾಂಕ್ ಯು.